ಮನೆಯ ನಡೆಸುವಳು ಸೊಸೆಯುಬೇಕು ಇವಳ ಹಾಗೆ ಎನಿಸು ಗುಣದವಳು ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕು ಕಳ್ತನಾಗಿದ್ದ ಕಾಸಿನ್ ಸರ ಬಾಕ್ಸಲ್ಲಿ ಮೆತ್ಕೊಂಡಿದ್ದು ಅರ್ಶಿಣ ಅಂತ ನನಗೆ ಗೊತ್ತಾಯ್ತು. ಆದರೆ ಅದನ್ನು ನಾನು ಯಾರಿಗೂ ಹೇಳಲಿಲ್ಲ. ಆದರೆ ಅಜಯ್ಗೆ ನನಗೇನು ಕ್ಲೂ ಸಿಕ್ಕಿದೆ ಅಂತ ಅನುಮಾನ ಬಂದಿತ್ತು. ಹಾಗಾದರೆ ಕಾಸಿನ್ ಸರ ಯಾರು ಕದ್ದಿದ್ದಾರೆ ಅಂತ ನಿಮಗೆ ಗೊತ್ತಿದೆ? ಕಾಸಿನ್ ಸರ ಕದ್ದೋರು ಯಾರು ಅಂತ ಗೊತ್ತಾಗಿದೆ ಅಂತ ಯಾರ ಹತ್ರನೂ ಹೇಳಿಲ್ಲ. ಅದಿತಿ, ನಿನ್ನ ರೂಮಲ್ಲಿ ತಲೆನೋ ಬಾಂಬ್ ಇದೆಯಾ? ಇದೆ, ಸ್ವಲ್ಪ ತಂದ್ಕೊಡ್ತೀಯಾ ಪ್ಲೀಸ್? ಅವಳ ಹಿಂದೆನೆ ನಾನು ಹೋದೆ, ಅವಳನ್ನ ವಿಚಾರಿಸ್ದೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಕಾಸಿನ್ ಸರ ನಾನೇ ತಗೊಂಡಿದ್ದು ಅಂತ ಹೇಗೆ ಹೇಳ್ತೀರಾ? ಸಾಕ್ಷಿ ಇದೆಯಾ? ಇದೆ ಇದೆ ಅದಿತಿ, ಸಾಕ್ಷಿ ಇದೆ. ಏನ್ ಸಾಕ್ಷಿ? ಅರ್ಶಿಣ. ನೀನ್ ಅರ್ಶಿಣದ ಗೌರಿ ಮಾಡ್ತಿದ್ದೆ, ಅದೇ ಟೈಮಲ್ಲಿ ದಿವ್ಯಾ ಕಾಸಿನ್ ಸರನ ವಾರ್ಡ್ ರೂಮಲ್ಲಿಟ್ಟು ಬೀಗ ಹಾಕೋದನ್ನ ಮರ್ತೋಗಿದ್ದಾಳೆ. ಆಗ ನೀನು ಅರ್ಶಿಣದ ಕೈಯಲ್ಲೇ ಕಾಸಿನ್ ಸರನ ತಗೊಂಡಿದ್ಯ ಅಲ್ವಾ? ಸುಳ್ಳು, ಖಂಡಿತ ಸುಳ್ಳು. ಶುಭ ಕಾರ್ಯ ನಡೆಯೋ ಮನೆಯಲ್ಲಿ ಎಲ್ರು ಕೈಗೂ ಅರ್ಶಿಣ ಮೆತ್ಕೊಂಡಿರುತ್ತೆ. ಅದ್ ನಂದೇ ಅಂತ ಹೇಗೆ ಹೇಳ್ತೀರಾ? ನಿಜ, ಮದ್ವೆ ಮನೇಲಿ ಯಾರ ಕೈಗೆ ಬೇಕಾದ್ರೂ ಅರ್ಶಿಣ ಮೆತ್ಕೊಂಡಿರ್ಬೋದು. ಆದ್ರೆ ಫಿಂಗರ್ ಪ್ರಿಂಟ್ಸ್ ಅದು ಸುಳ್ಳು ಹೇಳಲ್ಲ ಅಲ್ವಾ? ಸರಿ ಬಿಡು, ಇದಿಷ್ಟಕ್ಕೆ ಬಗೆಹರಿಯೋದು ಬೇಡ ಅಂದ್ರೆ ಬೇಡ. ಅಜಯ್ ಬರಲಿ, ಪೊಲೀಸ್ ಟ್ರೈನಲ್ಲಿ ತನಿಖೆ ಮಾಡಲಿ, ಕಾಸಿನ್ ಸರ ಬಾಕ್ಸಲ್ಲಿ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಲಿ, ಸರ ತಗೊಂಡಿದ್ದು ಯಾರು ಅಂತ. ಬೇಡ ಪ್ಲೀಸ್, ಬೇಡ. ಏನ್ ಮೀರಾ ಅವರೇ, ಟಿವಿ ಬೋರ್ ಆಗೋಯ್ತಾ? ಹ್ಮ್, ಅದೇ ಪ್ರೋಗ್ರಾಮು. ಎಲ್ಲಿ ನಿಮ್ ದೊಡ್ಡ ಸೊಸೆ? ಮೇಲೆ ಹೋದೋಳು ಬರ್ಲೇ ಇಲ್ಲ. ಏನೋ ಕೆಲಸ ಮಾಡ್ತಿರ್ಬೇಕು. ಹ್ಮ್, ನೀವು ಕೆಲಸ ಮಾಡ್ತಿರ್ಬೇಕು ಅಂತ ಹೇಳೋದೇ ಆಯ್ತು, ಅವ್ಳು ಕೆಲಸ ಮಾಡೋದನ್ನ ನನ್ನ ಕಣ್ಣಿಂದ ನೋಡ್ಲೇ ಇಲ್ಲ. ನೀವೇನೇ ಹೇಳಿ, ಈಗಿನ ಕಾಲದಲ್ಲಿ ಕೆಲಸ ಮಾಡೋರ್ಗಿಂತ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡ್ ತಿರ್ಗೋರ್ ಬೆಲೆನೆ ಜಾಸ್ತಿ. ಏನಂತೀರಾ? ಚಚೆ, ನನ್ನ ದೊಡ್ಡ ಸೊಸೆ ಪ್ರತಿಭಾ ಕೆಲಸದ ವಿಚಾರದಲ್ಲಿ ಯಾವತ್ತು ಮೈಗಳ್ತನ ಮಾಡಿದವಳಲ್ಲ. ಓಕೆ, ನೀವು ಗಲಾಟೆ ಮಾಡಿಲ್ಲ ಅಂದ್ರೆ ಕೊಡ್ತೀನಿ, ಓಕೆನಾ? ವೆರಿ ಗುಡ್. ಚಿಂಟು, ತುಂಬಾ ಬಿಸ್ಕೆಟ್ ತಿನ್ನಬಾರ್ದು, ಹೊಟ್ಟೆ ಕಟ್ಟುತ್ತೆ ಬಂಗಾರ. ಗ್ರಾನಿ, ಐ ಓನ್ಲಿ ಲೈಕ್ ದ ಬಿಸ್ಕೆಟ್, ಐ ಡೋಂಟ್ ಲೈಕ್ ದ ಕ್ರೀಮ್. ಅಯ್ಯೋ ಅಯ್ಯೋ, ನಿನ್ನ ನೋಡಿ ಅದಿತಿ, ನೋಡಿ ನಿನ್ ಮಗನ್ನ ಕ್ರೀಮ್ ಹಚ್ಬಿಟ್ಟು ನನ್ನ ಮೇಕಪ್ ಎಲ್ಲ ಹಾಳು ಮಾಡ್ಬಿಟ್ಟ. ಏನ್ ಮಾಡೋದು ಇವಾಗ, ಇಷ್ಟೊತ್ತಿಂದ ಮೇಕಪ್ ಮಾಡ್ಕೊಂಡಿದ್ದೆ. ಯಾಕೆ ಹೀಗೆ ಮಾಡಿದೆ ಅದಿತಿ? ನಿನ್ ಮನೇಲಿ ನೀನೇ ಕಳ್ತನ ಮಾಡದ? ನಾನು ಕಳ್ತನ ಮಾಡ್ಲಿಲ್ಲ ಅಕ್ಕ, ಬೇಕು ಅಂತ ಎತ್ತಿಟ್ಕೊಂಡೆ. ನನಗೆ ಅವಮಾನ ಮಾಡಿ ಕಟ್ಟಕ್ಕೆ ಸಿಗಾಕ್ಸ್ಬೇಕು ಅಂತ ಅಲ್ವಾ? ಹೌದು, ಈ ಮನೇಲಿ ಎಲ್ಲರೂ ಎಲ್ಲದಕ್ಕೂ ಪ್ರತಿಭಾ ಪ್ರತಿಭಾ ಅಂತಾನೆ ಇರ್ತಾರೆ, ನನ್ ಯಾರು ಕೇರ್ ಮಾಡಲ್ಲ, ಇವನ್ ನೀವು ಕೂಡ. ಮಾವ ಕಾಸಿನ್ ಸರ ಎತ್ತಿಡು ಅಂತ ನಿಮ್ ಕೈ ಕೊಟ್ರು, ನೀವು ಅದನ್ನ ದಿವ್ಯನ್ ಕೊಟ್ರಿ. ದಿವ್ಯ ಅಲ್ಮೇರ ಕೀ ಹಾಕ್ದೆ ಹಾಗೆ ಹೋದ್ಲು. ಇದೇ ಸರಿಯಾದ ಸಂದರ್ಭ ಅಂತ ಹೇಳಿ ಕಾಸಿನ್ ಸರನ ಎತ್ತಿಟ್ಕೊಂಡೆ. ಮಾವ ಕರೆಂಟ್ ಬಿಲ್ ಕಟ್ಟು ಅಂತ ನನಗೆ ಹೇಳಿದ್ರು,
ನಾನು ಆ ಕೆಲಸನ ದಿವ್ಯಾಂಗ್ ಹೇಳಿದೆ ಅವಳು ಮತ್ತೆ ಹೋದ್ಲು ಅದಕ್ಕೆ ಮನೆಯವರೆಲ್ಲ ಸೇರಿ ನನಗೆ ಎಷ್ಟು ಮಾತಾಡಿದ್ರು ಒಂದು ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಅವಮಾನ ಮಾಡಿದ್ರು ಪರೀಕ್ಷೆ ಮಾಡೋಣ ಅನಿಸ್ತು ಈಗ ಕಾಸಿನ ಸರ ಕಳೆದು ಹೋದ್ರೆ ಎಲ್ಲರೂ ನಿಮ್ಮನ್ನ ಬೈತಾರ ಇಲ್ಲ ದಿವ್ಯನ್ನ ಅಂತ ಬಟ್ ಮೈ ಬ್ಯಾಡ್ ಲಕ್ ಅಷ್ಟು ಅಮೂಲ್ಯವಾದ ವಸ್ತು ಕಳೆದು ಹಾಕಿದ್ರು ನಿಮಗೆ ಮಾತ್ರ ಯಾರು ಏನು ಹೇಳಲೇ ಇಲ್ವೇ ಮನೆಯವರಷ್ಟೇ ಭೇದ ಭಾವ ಮಾಡ್ತಾರೆ ಅನ್ಕೊಂಡಿದ್ದೆ ಆದ್ರೆ ಅವರು ಯಾರು ಅದೇ ಅತ್ತೆ ಫ್ರೆಂಡ್ಸ್ ನನ್ನನ್ನು ಆಡ್ಕೊತಾ ಇದ್ರು ನಿಮ್ಮನ್ನ ತುಂಬಾ ಹೊಗಳ್ತಾ ಇದ್ರು ಒಂದ್ಸಲ ಆದ್ರೂ ಈ ಮನೆ ದೊಡ್ಡ ಸೊಸನ ಎಲ್ಲರೂ ಬಯ್ಯೋ ಹಾಗೆ ಮಾಡಬೇಕು ಅನಿಸ್ತು ನನಗಾದ ಅವಮಾನ ನಿಮಗೂ ಆಗಬೇಕು ಅನಿಸ್ತು ಆದ್ರೆ ಏನ್ ಮಾಡ್ಲಿ ನಿಮಗೆ ಅವಮಾನ ಮಾಡಕ್ಕೆ ಹೊರಟವಳು ನಿಮ್ಮ ಕೈಗೆ ಸಿಕ್ಕಾಕೊಂಡು ಬಿದ್ದೆ ಈ ಆಟದಲ್ಲೂ ನೀವೇ ಗೆದ್ರಿ ಅದಿತಿ ಪ್ಲೀಸ್ ನೋಡು ಇದು ಆಟನೂ ಅಲ್ಲ ನನ್ನಿನ ಸ್ಪರ್ಧಿನೂ ಅಲ್ಲ ನಾನು ನಿನಗೆ ಯಾದ್ರಲ್ಲಿ ಸಮ ಹೇಳು ರೂಪದಲ್ಲ ವಿದ್ಯೆಯಲ್ಲ ನಾನಂತೂ ಡಿಗ್ರಿನೂ ಕಂಪ್ಲೀಟ್ ಮಾಡಿಲ್ಲ ನೀನು ಎಂ ಎಸ್ ಸಿ ಗೋಲ್ಡ್ ಮೆಡಲಿಸ್ಟ್ ಅದನ್ನು ನಾನು ಎಷ್ಟು ಚಂದ ಹತ್ರ ಹೇಳ್ಕೊಂಡಿದ್ದೀನಿ ಗೊತ್ತಾ ನೀನು ಈ ಮನೆಗೆ ಬಂದಾಗ್ಲಿಂದ ನನ್ನ ಸ್ವಂತ ತಂಗಿ ಅಂತಲೇ ಅಂದ್ಕೊಂಡಿದ್ದೀನಿ ಆದರೆ ನೀನು ನನ್ನ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಸರಿ ಬಿಡು ಎಲ್ಲರೂ ಎಲ್ಲದಕ್ಕೂ ನನ್ನೇ ಕರೀತಾರೆ ಅಂತ ನಿನಗೆ ಇಷ್ಟೊಂದು ಬೇಜಾರಾಗಿದ್ರೆ ಎಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಆಯ್ತಾ ಅಯ್ಯೋ ಹುಚ್ಚು ಹುಡುಗಿ ಅಳ್ಬೇಡ ಕಣ್ಣೀರೋಸ್ಕರ ಅಕ್ಕ ನೀವು ಈ ವಿಷಯನ ಯಾರಿಗೂ ಹೇಳಲ್ಲ ತಾನೇ ಪೆದ್ದಿ ನನ್ನ ತಂಗಿ ಒಂದು ಸಣ್ಣ ತಪ್ಪು ಮಾಡಿದ್ಲು ಅಂತ ಊರೆಲ್ಲ ಹೇಳ್ಕೊಂಬರಲ್ಲ ಹಾಗೇನೂ ಇಲ್ಲ ಥ್ಯಾಂಕ್ಸ್ ಅಕ್ಕ ತುಂಬ ಥ್ಯಾಂಕ್ಸ್ ಮೊದಲು ಕಾಸಿನ ಸರ ಕೊಡು ಅಜ್ಜಿಗೆ ತೋರಿಸ್ಬರ್ತೀನಿ ಕೊಡ್ತೀನಿ ಅಕ್ಕ ಕೊಡ್ತೀನಿ ಅಕ್ಕ ಕಾಸಿನ ಸರ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ವಾ ನೋಡು ಗಾಬರಿ ಪಟ್ಕೋಬೇಡ ಇಲ್ಲೇ ಎಲ್ಲೋ ಇಟ್ಟಿದ್ದೆ ನೆನ್ಪು ಮಾಡ್ಕೋ ಇಲ್ಲ ಅಕ್ಕ ನಂಗೆ ಚೆನ್ನಾಗಿ ನೆನಪಿದೆ ನಾನು ಇಲ್ಲೇ ಇಟ್ಟಿದ್ದೆ ಕಾಣಿಸ್ತಾ ಇಲ್ಲ ಬೇರೆ ವಾರ್ಡ್ರೋಬಲ್ಲಿ ಇಟ್ಟಿದ್ದೇನೋ ನೋಡು ನೋಡ್ತೀನಿ ಸಿಕ್ತಪ್ಪ ಇಲ್ಲ ಅಕ್ಕ ನಂಗೆ ಚೆನ್ನಾಗಿ ನೆನಪಿದೆ ಈ ಸೀರೆ ಕೆಳಗೆ ಇಟ್ಟಿದ್ದೆ ಅದ್ರ ಜೊತೆ ಈ ದುಡ್ಡು ಇಟ್ಟಿದ್ದೆ ದುಡ್ಡಿದೆ ಅದ್ರ ಕಾಸಿನ ಸರ ಇಲ್ಲ ಯಾರು ಅದಕ್ಕೆ ಅಜ್ಜಿ ಕರೀತಿದ್ದಾರೆ ಬಾಗಿನ ಸಾಮಾನೆಲ್ಲ ಜೋಡಿಸ್ಬೇಕಂತೆ ನಾವು ಬರ್ತೀವಿ ನೀನು ಹೋಗು ಓ ನೀವು ಇಲ್ಲೇ ಇದ್ದೀರಾ ಬೇಗ ಬನ್ನಿ ಸರಿ ಅಜ್ಜಿ ಕಾಸಿನ ಸರ ಕೇಳೋಕೆ ಕರೀತಿದ್ದಾರೆ ಅನ್ಸತ್ತೆ ಏನ್ ಮಾಡೋದು ಏನ್ ಹೇಳೋದು ಒಂದು ಅರ್ಥ ಆಗ್ತಿಲ್ಲ ಅಕ್ಕ ನಿನ್ ರೂಮಿಗೆ ಯಾರಾದ್ರೂ ಬಂದಿದ್ರ ಇಲ್ಲ ಅಕ್ಕ ಮಕ್ಳು ಆಟ ಆಡ್ತಾ ಇದ್ರು ಆಮೇಲೆ ಯಾರು ಬಂದಿಲ್ಲ ದುಡ್ಡಿದೆ ಕಾಸಿನ ಸರ ಇಲ್ಲ ಸರಿ ಇದನ್ನೆಲ್ಲ ಎತ್ತಿಟ್ ಬಾ ನಾನು ನೋಡ್ತೇನೆ ಅಕ್ಕ ಪ್ಲೀಸ್ ನಂಗೆ ತುಂಬಾ ಭಯ ಆಗ್ತಿದೆ ಅಕ್ಕ ನೀವು ಈ ವಿಷಯ ಯಾರಿಗೂ ಹೇಳಲ್ಲ ತಾನೆ ನೀನ್ ಹಸುನ ಹಾವ್ ಅನ್ಕೊಂಡಿದ್ಯಾ ಆದ್ರೆ ಕೆಚ್ಚಲಲ್ಲಿ ಕರೆದ್ರೆ ವಿಷ ಬರೋದಿಲ್ಲ ಹಾಲೆ ಬರೋದು ಅಯ್ಯೋ ಅಪ್ಪ ನಿಲ್ಸಿ ಬೆಡ್ ಮೇಲೆ ಯಾರಾದ್ರೂ ಕುಣಿತಾರಾ ಅಯ್ಯೋ ಹುಷಾರು ಅಲ್ಲಿ ಚಿಂಟು ಬಿದ್ದ ಇಲ್ಲಿ ನೀನ್ ಬಿದ್ದೆ ಬಿದ್ದಿಲ್ಲ ಆಂಟಿ ಜಾರಿದ್ದು ಓಹೋ ಬಿದ್ದ್ಬಿಟ್ಟು ಜಾರಿದಂತೆ ಜಾರಿದ್ದು ಹೋಗೋ ನಿನಗ್ ಸಪ್ರೇಟ್ ಆಗಿ ಹೇಳ್ಬೇಕಾ ಇಳಿಯೋ ಅಮ್ಮ ನಿನಗೂ ಸಪ್ರೇಟ್ ಆಗಿ ಹೇಳ್ಬೇಕಾ ಇಳಿತ್ಯಾ ಇಳಿ ನೀನು ಜಾರ್ದೆ ಬಿದ್ದಿಲ್ಲ ಆಂಟಿ ಜಾರಿದ್ದು
ಜಿಡ್ಜಿಟ್ಟಾಗಿದ್ಯಲ್ಲ. ಈ ಕಡೆ ಬಾರೆ. ಏನಮ್ಮ ಮಾಡ್ತಿದ್ಯಾ? ಚಿನ್ನಮ್ಮನ ಹೆಜ್ಜೆ ಗುರ್ತರ ಇದೆಯಲ್ಲ, ಬೇಗ ಹೊರಡಿ. ನೀವೇ ಯಾಕೆ ತುಳಿಯಕ್ ಹೋದ್ರಿ? ಅಮ್ಮ, ಇದು ಚಿನ್ನಮ್ಮಂದೇ ಕಾಲಿನ ಗುರ್ತು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಈ ಮನೇಲಿ ತುಂಬಾ ಕಾಲೊಡ್ದಿರೋದು ಚಿನ್ನಮ್ಮಗೆ. ಇಲ್ಲಿ ನೋಡು, ಅವ್ರ ಹಿಮ್ಮಿಡಿ ಹತ್ರ ಲೈನ್ಸ್ ಲೈನ್ಸ್ ತರ ಇದೆ. ಕಾಲೊಡಿಯೋದು ಅಂದ್ರೇನು? ಇದು ನೀನ್ ನೋಡ್ದಿದ್ದು ಕಾಲ್ ಹೊಡಿಯೋದು ಅಂದ್ರೆ ಏನು? ಅಮ್ಮ ಅಮ್ಮ ಹೇಳ. ಬಿಡೆ ಪ್ಲೀಸ್. ನಿನ್ ಗೂಗಲ್ಗೆಲ್ಲ ಗೊತ್ತು ಅಂತ ಹೇಳ್ತಿರ್ತೀಯಲ್ಲ, ಅದನ್ನೇ ಹೋಗಿ ಕೇಳು. ವೈದ್ಯರು ಕೀ ಎಲ್ಲಂದ್ರೆ ಅಲ್ಲಿ ಹಾಕಿ ಹೋಗ್ತಾರೆ, ಆದ್ರೆ ಕೀ ನಾನಿಡೋ ಜಾಗದಲ್ಲೇ ಇದೆ. ಅಂದ್ರೆ ವೈದ್ಯರು ಹೋದ್ಮೇಲೆ ಮಕ್ಕಳು ಬರಕ್ ಮುಂಚೆ ಚಿನ್ನಮ್ಮ ಮತ್ತೆ ಬಂದಿದ್ದಾರೆ. ನೀರ್ ತಂದಿದ್ದೀನಿ, ಕೊಡ್ಲ? ಇವಾಗ ಬೇಡಮ್ಮ, ಅಲ್ಲಿಟ್ಟಿರು. ಸರಿ. ಏನಿದು ಬೆಡ್ಶೀಟ್? ದಿಮ್ ಕವರ್ ಚೇಂಜೇ ಮಾಡಿಲ್ಲ. ಚಿನ್ನಮ್ಮ, ಚಿನ್ನಮ್ಮ. ಅಕ್ಕ, ಆಗ್ಲೇ ಬೆಡ್ಶೀಟ್ ದಿಮ್ ಕವರ್ ಚೇಂಜ್ ಮಾಡ್ತೀನಿ ಅಂತ ನನ್ನ ರೂಮಿಗೆ ತರಕ್ ಹೋದ್ರಿ, ಇನ್ನೂ ಯಾಕೆ ಚೇಂಜ್ ಮಾಡಿಲ್ಲ? ಅದು ಇಲ್ಲ ಅಕ್ಕ, ನಾನು ನಿಮ್ಮ ರೂಮ್ಗೆ ಹೋಗ್ಲೇ ಇಲ್ಲ. ಅದು ಅಡುಗೆಯವರು ಪಲಾವ್ ಮಾಡಿದ್ದಾರೆ, ಮೀರಕ್ಕಂಗೆ ಪಲಾವ್ ಬೇಡವಂತೆ, ಚಪಾತಿ ಮಾಡಿಕೊಡು ಅಂದರು. ಸ್ವಲ್ಪ ಅವ್ರಿಗೆ ಚಪಾತಿ ನೀವೇ ಮಾಡಿಕೊಟ್ಬಿಡಿ ಅಕ್ಕ. ಹಿಟ್ಟು ಕಲ್ಸಿದ್ದೀರಾ? ಇಲ್ಲ, ಗೋಧಿ ಹಿಟ್ಟನ್ನ ನೀವೇ ಕಲ್ಸ್ಕೊಂಬಿಡಿ. ಸರಿ. ಓ, ನಾನು ನಿನಗೆ ಹೇಳಿದ್ರೆ ನೀನು ಅವಳಿಗೆ ಹೇಳ್ತಾ ಇದೀಯಾ? ಕೆಲಸದವರು ಮನೆಯವ್ರ ಕೆಲಸ ಹೇಳೋದನ್ನ ನಾನು ಎಲ್ಲೂ ನೋಡಿಲ್ಲ. ಪ್ರತಿಭಾ, ಕೆಲಸದವ್ರಿಗೆ ಸಲಿಗೆ ಕೊಡಬೇಕು, ಆದರೆ ತಲೆ ಮೇಲೆ ಕೂರಿಸ್ಕೋಬಾರ್ದು, ಗೊತ್ತಾಯ್ತಾ? ಹಾಗೇನೂ ಇಲ್ಲ ಆಂಟಿ, ಮದುವೆ ಮನೆ, ಎಲ್ರಿಗೂ ಕೆಲಸ ಇರುತ್ತೆ, ಹಾಗೂ ಅವ್ರು. ಸರಿ, ಅದೆಲ್ಲ ಬಿಡಿ, ನಿಮಗೆ ಇವಾಗ ಚಪಾತಿ ಮಾಡಿಕೊಡ್ಬೇಕು ಅಷ್ಟೇ ತಾನೆ? ನಾನು ಮಾಡಿಕೊಡ್ತೀನಿ, ಸರಿನಾ? ಹಾಂ ಪ್ರತಿಭಾ, ಅಡುಗೆಯವ್ರು ಮಾಡಿದ್ರೆ ನಂಗೆ ಸರಿ ಹೋಗಲ್ಲ, ಅದಕ್ಕೆ ಚಪಾತಿ ಮಾಡಿಕೊಡು ಅಂತ ಹೇಳಿದೆ. ನೀನ್ ಮಾಡ್ತೀಯ ಅಂದ್ರೆ ಚಪಾತಿ ಬೇಡ, ಅಕ್ಕಿ ರೊಟ್ಟಿ ಮಾಡಿಕೊಡು. ಮತ್ತೆ ನೀನ್ ತುಂಬಾ ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡ್ತೀಯ ಅಂತ ಹೊಗಳ್ತಾ ಇದ್ರು, ಮಾಡ್ಕೊಂಬರ್ತೀಯ ನೋಡೋಣ. ಸರಿ ಆಂಟಿ. ಚಿನ್ನಮ್ಮ, ಮೊದ್ಲಿದೆಲ್ಲ ಚೇಂಜ್ ಮಾಡಿ, ಹೋಗಿ ಹೋಗಿ. ಗೆಸ್ಟ್ ರೂಮ್ನಲ್ಲಿ ದಿಂಬಿನ ಕವರು, ಬೆಡ್ಶೀಟು ಯಾವುದೂ ಇಲ್ಲ, ಎಲ್ಲ ನಿಮ್ಮ ವಾರ್ಡ್ರೋಬಲ್ಲಿ ಇದೆ, ತಗೊಳ್ಳ ಅಕ್ಕ. ಇಲ್ಲ ಅಕ್ಕ, ನಾನು ನಿಮ್ಮ ರೂಮ್ಗೆ ಹೋಗಲೇ ಇಲ್ಲ. ನಂಗೆ ಚೆನ್ನಾಗಿ ನೆನಪಿದೆ, ಈ ಸೀರೆ ಕೆಳಗೆ ಇಟ್ಟಿದ್ದೆ.
ಇಟ್ ಯಾರ್ ಸಿ ಐ ಫಿನಿಶ್ ಮೈ ಡಿನ್ನರ್ ಅಂಡ್ ಐ ಆಮ್ ಡ್ರಿಂಕಿಂಗ್ ಮಿಲ್ಕ್ ನೋಡಿದ್ಯಾ ಅಣ್ಣ ಎಷ್ಟು ಗುಡ್ ಬಾಯ್ ನೀನು ತಿಂತೀಯಾ ವೆರಿ ಗುಡ್ ಹೇ ದಿವ್ಯಾ ನಾವು ಬೆಳಗ್ಗೆ ಹುಡುಗನ ಮನೆಗೆ ಬಟ್ಟೆ ಕೊಡಕ್ಕೆ ಹೋಗಿದ್ವಲ್ಲ ನಮ್ಮನೆಗಿಂತ ಅವ್ರ ಮನೆನ ಎಷ್ಟು ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ರು ಗೊತ್ತಾ ಹೌದಾ ಮತ್ತೆ ಫೋಟೋ ತಗೊಂಬರುತ್ತಾನೆ ಕೇಳ್ದೆ ನಮ್ಮಪ್ಪ ಫೋಟೋ ಇರಲಿ ಸೆಲ್ಫಿ ತಗೊಳಕ್ಕೂ ಬಿಡ್ಲಿಲ್ಲ ಅಷ್ಟೊಂದು ಸೆಲ್ಫ್ ರೆಸ್ಪೆಕ್ಟ್ ನೀನ್ ತಿನ್ನು ಚಿನ್ನ ಏ ಹೋಗಿ ಮಲ್ಕೊಳ್ಳೋ ಏನ್ರಿ ನೀವೂನು ಇದೇನಿದು ಎಲ್ಲರೂ ಇಷ್ಟತ್ತಾದ್ರೂ ಹೀಗೆ ಕೂತಿದ್ದೀರಾ ಮೀರಾ ಅವರೇ ಏನ್ ನೀವು ಮಕ್ಕಳ ಜೊತೆ ದಿಶಾ ಬೆಳಿಗ್ಗೆ ಗಂಗಾ ಪೂಜೆ ಇದೆ ಕಣೆ ಬೇಗ ಹೇಳ್ಬೇಕು ಹೋಗಿ ಮಲ್ಕೊಳೆ ಹೋಗು ಹೌದಲ್ವಾ ಗಂಗೆ ಪೂಜೆಗೆ ಕಳಸ ಎರಡಿತಾರೆ ಇನ್ಯಾರು ನಮ್ ಪ್ರತಿಭಾತ್ಗೆ ಯಾಕೆ ಈ ಮನೆಯಲ್ಲಿ ಅವಳೊಬ್ಳೇನ ಸೊಸೆ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ನಮ್ಮ ಅತಿಥಿ ಕಳಸ ಹಿಡಿದ್ರೆ ಏನಾಗುತ್ತೆ ಈ ಮನೆಗೆ ಅವಳು ಒಬ್ಳು ಸೊಸೆ ತಾನೆ ನಮ್ಮ ಅತಿಥಿ ಕಳಸ ಹಿಡಿದ್ರೆ ಏನಾಗುತ್ತೆ ಈ ಮನೆಗೆ ಅವಳು ಒಬ್ಳು ಸೊಸೆ ತಾನೆ ಅಮ್ಮ ಪ್ಲೀಸ್ ಏನಂತ ಮಾತಾಡ್ತೀಯ ನೀನು ಈ ಮನೇಲಿ ಅಕ್ಕ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಕ್ಕ ಕಳಸ ಹಿಡಿದ್ರೇ ಒಳ್ಳೇದು ಏನೇ ಇವತ್ತು ಈ ಅತ್ತಿಗೆ ಆತ್ಕೇನ್ ತುಂಬಾ ಹೊಗಳ್ತಾ ಇದ್ದಾರೆ ಏನೋಪ್ಪ ದೀಪಾ ಕೇಳದೆ ಮರ್ತೋಗಿತ್ತು ದಿಶಾ ಗಂಡನ್ ಮನೇಲಿ ಸಂಭ್ರಮ ಹೇಗಿತ್ತು ಅಯ್ಯೋ ಏನ್ ಕೇ ದೀಪಾ ಸ್ವಲ್ಪ ಇರು ಅದೆಲ್ಲ ಆಮೇಲೆ ಮಾತಾಡುವಂತೆ ಮೊದ್ಲು ಅಜ್ಜಿಗೇನ್ ತಿನ್ನಿಸ್ತೆ ಅದನ್ನ ಹೇಳು ಯಾಕತ್ತೆ ಏನಾಯ್ತು ಅವ್ ತುಂಬಾ ತೇಗ್ತಾ ಇದ್ದಾರೆ ಕಣೆ ದಿವ್ಯಾ ಅಜ್ಜಿಗ್ ಜೀರಿಗೆ ಕಷಾಯ ಮಾಡ್ಕೊಡ್ತೀನಿ ಕೊಟ್ಟು ಬರ್ತೀಯಾ ಪ್ರತಿಭಾ ಪ್ರತಿಭಾ ಎಲ್ಲೇ ಬಚ್ಚಿಟ್ಕೊಂಡಿದ್ಯಾ ನಾನ್ ಯಾಕೆ ಬಚ್ಚಿಟ್ಕೊಳ್ಳಿ ಅಜ್ಜಿ ಇಲ್ಲೇ ಇದ್ದೀನಿ ಇವತ್ ರಾತ್ರಿ ಒಳಗಡೆ ಕಾಸಿನ ಸರ ಕೊಡ್ತೀನಿ ಅಂತ ಹೇಳಿದ್ಯಲ್ಲ ಎಲ್ಲೇ ಕೊಡು ಅಜ್ಜಿ ನೀವು ಉಪವಾಸ ಮಾಡ್ತಿದ್ದೀರಲ್ಲ ಬೆಳಿಗ್ಗೆ ಬೆಳಿಗ್ಗೆ ಗ್ಯಾರಂಟಿ ಕಾಸಿನ ಸರ ತಂದು ಕೊಡ್ತೀನಿ ಎಲ್ರ ಹಾಗೆ ನೀನು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ಯಾ ಅಲ್ಲೇನೇ ನೋಡ್ತಾ ಇದ್ಯಾ ಬೆಳಿಗ್ಗೆ ಅಲ್ಲ ರಾತ್ರಿ ಒಳಗಡೆ ಸರ ಕೊಡ್ತೀನಿ ಅಂತ ಹೇಳಿದ್ದು ನನಗೂ ಕಿವಿ ಚೆನ್ನಾಗಿ ಕೇಳುತ್ತೆ ಅಯ್ಯೋ ನನ್ ಕರ್ಮನೆ ಅಮ್ಮ ನಾಳೆ ಬೆಳಿಗ್ಗೆ ಹೊತ್ತು ಕೊಡ್ತೀನಿ ಅಂತ ಹೇಳಿದಳಲ್ಲ ಬಿಟ್ಬಿಡು ಅವಳನ್ನ ಏಯ್ ಯಾಕೋ ಹಾಗ್ ಪಡ್ಕೊಳ್ತೀಯ ನೋಡು ಸರಿಯಾಗಿ ಕೇಳಿಸ್ಕೋ ಬೆಳಿಗ್ಗೆ ಒಳಗಡೆ ಆ ಸರ ಸಿಕ್ಕಲಿಲ್ಲ ಅಂದ್ರೆ ನಾನು ಗಂಟು ಮೂಟೆ ಕಟ್ಕೊಂಡು ಹೊರಟೆ ಆಯ್ತಮ್ಮ ನಾಳೆ ಬೆಳಿಗ್ಗೆ ಹೊತ್ತಿಗೆ ಸರ ಸಿಗದೆ ಹೋದ್ರೆ ನಾನು ನಿನ್ ಜೊತೆ ಬಂದ್ಬಿಡ್ತೀರಿ ಸರಿನಾ ನೀನ್ಯಾಕೆ ಬರ್ತೀಯ ಬರ್ಬೇಡ ನೀನು ನಿನ್ಗೆ ಯಾಕೆ ಬೇಕಿತ್ತು ಉಸಾಬರಿ ಅಜಯ್ ಹುಡುಕ್ತಿದ್ದ ತಾನೆ ನೀನ್ ಯಾಕೆ ಒಪ್ಕೊಳಕ್ ಹೋದೆ ಅತ್ತೆ ಅಕ್ಕ ಹುಡುಕ್ತೀನಿ ಅಂತ ಹೇಳ್ತಿದಾರಲ್ಲ ಇನ್ ಅಜಯ್ ಏನಕ್ ಬೇಕ್ ಬಿಡಿ ಇದೇನಮ್ಮ ಹೀಗ್ ಹೇಳ್ತಾ ಇದೀಯಾ ಆಗ ನೋಡಿದ್ರೆ ಪ್ರತಿಭಾ ಅಜಯ್ ಕೆಲ್ಸಕ್ಕೆ ಅಡ್ಡಿ ಆಗ್ತಿದ್ದಾಳೆ ಅಂದೆ ಈಗ ಹೀಗ್ ಮಾತಾಡ್ತಾ ಇದೀಯಾ ಏನ್ ಕಾಸಿನ್ ಸರನೋ ಏನೋ ಸಿಗತ್ತೆ ಅನ್ನೋ ನಂಬಿಕೆ ಇಲ್ಲ ಸಿಗೋವರೆಗೂ ನೆಮ್ಮದಿನೂ ಇಲ್ಲ ಒಟ್ನಲ್ಲಿ ಎಲ್ಲ ಸರಿ ಹೋಗಿ ನಮ್ ದಿಶಾ ಮದ್ವೆ ಸರಾಗುವಾಗಾದ್ರೆ ನನಗಷ್ಟೇ ಸಾಕಪ್ಪ ಸರಿ ಸರಿ ದೀಪ ಮಗು ಊಟ ಮಾಡಿಸಿದಾಯ್ತಾ ಕರ್ಕೊಂಡೋಗಿ ಮಲಗಿಸು ದಿಶಾ ಬೆಳಿಗ್ಗೆ ಗಂಗಮ್ಮನ್ ತರಬೇಕು ಹೋಗ್ಬೇಕು ಮಲ್ಕೋ ಹೋಗಮ್ಮ ದಿವ್ಯಾ ಮೀರಾ ಅವರೇ ನೀವು ಹೋಗಿ ರೆಸ್ಟ್ ಮಾಡಿ ಹೋಗಮ್ಮ ಅಮ್ಮನ ಕರ್ಕೊಂಡೋಗಿ ಗುಡ್ ನೈಟ್ ಗುಡ್ ನೈಟ್ ಏನ್ರಿ ನೀವು ಇನ್ನೂ ಇಲ್ಲೇ ಕೂತ್ಕೊಂಡು ಹೋಗಿ ಮಲ್ಕೊಳ್ರಿ ಹೋಗೋ ನೀನು ಪ್ರತಿಭಾ ಏನಾದ್ರೂ ಬೇಕಿತ್ತ ಏನು ಬೇಡಮ್ಮ ನನಗೊಂದು ಸಣ್ಣ ಅನುಮಾನ ಬಂತು ಕಾಸಿನ ಸರ ಕದ್ದು ಕಳ್ಳರು ಇವತ್ತು ರಾತ್ರಿ ಅದನ್ನ ಎತ್ಕೊಂಡು ಮನೆಯಿಂದ ಓಡೋಗ್ಬಿಟ್ರೆ ಇಲ್ಲ ಅತ್ತೆ ಸರ ನಮ್ಮ ಮನೇಲೇ ಇದೆ ಅನ್ನೋ ನಂಬಿಕೆ ನನಗಿದೆ ಅದೆಲ್ಲೂ ಹೋಗಿರಲ್ಲ ಹೋಗೋದೂ ಇಲ್ಲ